ಬೆಂಗಳೂರಿನಲ್ಲಿ ಫುಡ್ ಪಾಯ್ಸನ್ ಆಗಿದ್ದ ಮಕ್ಕಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಕಿದ್ವಾಯಿ ಆಸ್ಪತ್ರೆಯ ಪಕ್ಕದಲ್ಲಿರುವಂತಹ ಬಾಲಮಂದಿರದಿಂದ ಆ ಒಂದು ಘಟನೆ ನಡೆದಿತ್ತು. ಬಾಲಮಂದಿರದಲ್ಲಿ ಇದೀಗ ಕೆಲವು ಮಕ್ಕಳಲ್ಲಿ ಆರೋಗ್ಯ ಚೇತರಿಕೆ ಕಂಡು ಬಂದಿದೆ. ಸೊ ಹಾಗಾಗಿ 98 ಮಕ್ಕಳನ್ನು ಡಿಸ್ಚಾರ್ಜ್ ಮಾಡಲಾಗಿದೆ. ಉಳಿದಂತಹ 5 ಮಕ್ಕಳಿಗೆ ಟ್ರೀಟ್ಮೆಂಟ್ ಕೂಡ ಮುಂದುವರೆದಿದೆ. ಯಾರಿಗೆ ತುಂಬ ಸೀರಿಯಸ್ ಆಗಿತ್ತು ಅಂತ ಹೇಳ್ತಾ ಇದ್ರು. ಇಂದಿರಾ ಗಾಂಧಿ ಆಸ್ಪತ್ರೆಯ 5 ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆಸ್ಪತ್ರೆಯಲ್ಲಿ. TV5ಗೆ ಬೆಂಗಳೂರು ನಗರ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಂತಹ 98 ಮಂದಿ ವಿದ್ಯಾರ್ಥಿಗಳಿಗೆ ಇದೀಗ ಡಿಸ್ಚಾರ್ಜ್ ಮಾಡಲಾಗಿದೆ. ಸೊ ಅವ್ರನ್ನ ವಾಪಸ್ ಹಾಸ್ಟೆಲ್ಗೆ ಕಳಿಸಲಾಗ್ತಾ ಇದೆ ಬಾಲಮಂದಿರಕ್ಕೆ. ಸೊ ಬಾಲಮಂದಿರದಲ್ಲಿ ಊಟ ಸೇವಿಸಿ ಅಸ್ವಸ್ಥರಾಗಿದ್ದರು 103 ಮಕ್ಕಳು. ಬೆಂಗಳೂರಿನ ಸಿದ್ದಾಪುರದಲ್ಲಿ ಒಂದು ಘಟನೆ ಮೊನ್ನೆಯಷ್ಟೇ ನಡೆದಿತ್ತು. ಅವ್ರನ್ನೆಲ್ಲರೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ತುಂಬ ಕ್ರಿಟಿಕಲ್ ಆಗಿ ಒಂದು 5 ಮಕ್ಕಳು ಸಾಕಷ್ಟು ಕ್ರಿಟಿಕಲ್ ಕಂಡೀಷನ್ನಲ್ಲಿದ್ದರು. ಈಗ ಅವ್ರನ್ನ ಹೊರತುಪಡಿಸಿ ಮಿಕ್ಕವರೆಲ್ಲರನ್ನು ಕೂಡ ಇದೀಗ ವಾಪಸ್ ಹಾಸ್ಟೆಲ್ಗೆ ಕಳುಹಿಸಲಾಗ್ತಾ ಇದೆ. ಸೊ ಅಡುಗೆಯಲ್ಲಿ ಪದಾರ್ಥಗಳು ಬೇರೆ ಸೇರಿಕೊಂಡಿದ್ದೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಈಗ ಉಳಿದ 5 ಮಕ್ಕಳಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಎಸ್, ಈ ಕುರಿತು ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಸುರೇಶ್, ಮೊನ್ನೆ ನಡೆದಂಥ ಘಟನೆ ಮತ್ತೊಮ್ಮೆ ಸಾಕಷ್ಟು ಆತಂಕವನ್ನು ಉಂಟು ಮಾಡಿತ್ತು. ಯಾಕೆಂದರೆ 105 ಮಂದಿ ವಿದ್ಯಾರ್ಥಿಗಳು, 106 ಮಂದಿ ವಿದ್ಯಾರ್ಥಿಗಳು ಸಾಕಷ್ಟು ಕ್ರಿಟಿಕಲ್ ಆಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇತ್ತು. ಯಾಕೆಂದರೆ ಆ ರೀತಿಯಾದಂಥ ಫುಡ್ ಪಾಯ್ಸನ್ ಆ ಒಂದು ಬಾಲಮಂದಿರದಲ್ಲಿ ನಡೆದಿತ್ತು. ಇದೀಗ ಸಾಕಷ್ಟು ಖುಷಿಯ ವಿಚಾರ, 98 ಮಂದಿ ಮಕ್ಕಳು ವಾಪಸ್ ಇದೀಗ ಬಾಲಮಂದಿರವನ್ನು ಸೇರಿಕೊಳ್ತಾ ಇದ್ದಾರೆ, ಯಾವುದೇ ರೀತಿಯ ತೊಂದರೆ ಇಲ್ಲದೆ. ಸೊ ಉಳಿದಂಥ 5 ವಿದ್ಯಾರ್ಥಿಗಳ ಪರಿಸ್ಥಿತಿ ಯಾವ ರೀತಿ ಇದೆ, ಡಾಕ್ಟರ್ ಏನು ಹೇಳ್ತಾರೆ ಅದಕ್ಕೆ ಅಂತ. ಹೌದು ಗುರುಪ್ರಸಾದ್, ಎಲ್ಲರೂ ಸಹ ಹೊಸ ವರ್ಷವನ್ನು ಬರಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಘಟನೆ ನಡೆದು ಎಲ್ಲರೂ ಆತಂಕಕ್ಕೊಳಗಾಗಿದ್ದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬಾಲಮಂದಿರದ 103 ಜನ ಮಕ್ಕಳು ನಿನ್ನೆ ಅಲ್ಲ ಮೊನ್ನೆ ರಾತ್ರಿ ಅಂದರೆ 8:30 ಸಂದರ್ಭದಲ್ಲಿ ಊಟ ಮಾಡಿ ಆ ಸಂದರ್ಭದಲ್ಲಿ 8:40 ಅಸ್ವಸ್ಥರಾಗ್ತಾರೆ. ಏನೋ ಊಟದಲ್ಲಿ ಅಲ್ಲಿ ಕಾಣಿಸ್ಕೊಳ್ತು, ಅಲ್ಲಿಯ ಭಾಗ ಕಾಣಿಸ್ಕೊಳ್ತು, ಅದರಿಂದ ಅಸ್ವಸ್ಥರಾಗಿದ್ದರು ಅಂತ ಹೇಳಿ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇತ್ತು. ನಂತರ ಕೂಡಲೇ 103 ಜನರನ್ನ ಪಕ್ಕದಲ್ಲೇ ಇರತಕ್ಕಂತಹ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆ ನೀಡಲಾಯಿತು. ನಿಜವಾಗ್ಲೂ ಏನು ಇಂದಿರಾ ಗಾಂಧಿ ಮಕ್ಕಳ ಇಲಾಖೆಯ ಅಥವಾ ಮಕ್ಕಳ ಆಸ್ಪತ್ರೆಯ ಸಿಬ್ಬಂದಿಗೆ ನಿಜವಾಗ್ಲೂ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆಂದರೆ ಸಡನ್ ಆಗಿ 103 ಜನ ಮಕ್ಕಳನ್ನು ಒಂದೇ ಟೈಮಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಿದಾಗ ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಹೇಗೆ ಅನ್ನೋದ್ರ ಬಗ್ಗೆ ಭಯ ಇರುತ್ತೆ. ಆದರೂ ಸಹ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ಅದು P1 ಹಿಡ್ಕೊಂಡು ದೊಡ್ಡ ಡಾಕ್ಟರ್ವರೆಗೂ ಎಲ್ಲರೂ ಸಹ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಎಲ್ಲ ಮಕ್ಕಳು ಆರೋಗ್ಯವಾಗಿದ್ದಾರೆ, ಔಟ್ ಆಫ್ ಡೇಂಜರ್ ಅಂತ ಹೇಳ್ಬೋದು. ಅದರ ಜೊತೆಗೆ ನಿನ್ನೆ ರಾತ್ರಿನೇ 103 ಜನ ಮಕ್ಕಳಲ್ಲಿ 98 ಜನ ಮಕ್ಕಳನ್ನು ಡಿಸ್ಚಾರ್ಜ್ ಸಹ ಮಾಡಲಾಗಿದ್ದು ಉಳಿದ 5 ಜನ ಮಕ್ಕಳಿಗೆ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆ ಉಳಿದ 5 ಜನ ಮಕ್ಕಳನ್ನು ಸಹ ಇವತ್ತು ನಾವು ಡಿಸ್ಚಾರ್ಜ್ ಮಾಡಿ ಕಳಿಸ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಆಸ್ಪತ್ರೆಯ ಮಾಹಿತಿ ಲಭ್ಯ ಆಗ್ತಾ ಇದ್ದು, ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಹೆಡ್ ಆಗಿರ್ತಕ್ಕಂತಹ ಸರ್ ನಮ್ಮ ಹತ್ರ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಪ್ರಹ್ಲಾದ್ ಕುಮಾರ್ ಸರ್, ಸರ್ ಹೇಳಿ, ಈಗ ಆ ಸಂದರ್ಭದಲ್ಲಿ ಯಾವ ರೀತಿ ನೀವು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಆಯಿತು ಮತ್ತು ಈಗ 5 ಜನ ಸ್ಥಿತಿ ಹೇಗಿದೆ? ನಮಸ್ಕಾರ ಎಲ್ಲರಿಗೂ, ಹೊಸ ವರ್ಷದ ಶುಭಾಶಯಗಳು. ತಾವು ಕೇಳ್ದಂಗೆ ಈಗ ತಾವು ಹೇಳಿದಾಗೆ ಈಗ 103 ಮಕ್ಕಳನ್ನ ತಕ್ಷಣ ನಾವು ಅಟೆಂಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಂದ್ರೂ ನಮ್ಮ ಹಾಸ್ಪಿಟಲ್ ಸಿಬ್ಬಂದಿಯವರು ಎಲ್ಲರೂ ಸಹ ಕೈ ಜೋಡಿಸಿ ತಕ್ಷಣ ಬಂದು ಅವರಿಗೆ ಸಲಹೆ ನೀಡಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಸುಧಾರಿಸ್ಬೇಕಾಗಿತ್ತು. 103 ಜನದಲ್ಲಿ ತಾವು ಹೇಳ್ದಂಗೆ 98 ಜನ ನಿನ್ನೆ ಡಿಸ್ಚಾರ್ಜ್ ಆದರು, ಇನ್ನು 5 ಜನ ಮಕ್ಕಳು ಇವತ್ತು ಡಿಸ್ಚಾರ್ಜ್ ಆಗ್ಬೋದು. ಅವ್ರಿಗೆ ಸ್ವಲ್ಪ ಹೊಟ್ಟೆ ನೋವು ವಾಂತಿ ಇರುತ್ತೆ, ಅದನ್ನು ತಕ್ಕ ಚಿಕಿತ್ಸೆ ಕೊಡಲಾಗಿದೆ. ಇದು ಒಂದು ನಮಗೆ ಒಂಥ ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದೇ ಸಮ 103 ಜನ ಬಂದ ಕೂಡಲೇ ತಕ್ಷಣ ನಮ್ಮ ಡಾಕ್ಟರ್ ಸಿಬ್ಬಂದಿಗಳು ಇಲ್ಲಿ ಹಾಸ್ಪಿಟ್ಲಲ್ಲಿ 10 ಜನ ಸಿಬ್ಬಂದಿಗಳು ಇದ್ರೂ ಪಕ್ಕದಲ್ಲೇ ನಮ್ಮ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸು ಅವರು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಅವರು ಸಹ 20 ಜನ ಬಂದು ಕೈ ಜೋಡಿಸಿ ನಮ್ಮ ಸಿಬ್ಬಂದಿಗಳು ಎಲ್ಲರೂ ಡಾಕ್ಟರ್ ಸ್ಟಾಫ್ಸು ನಮ್ಮ ಮೆಡಿಕಲ್ ಸೂಪರಿಂಟೆಂಟು ಡಾಕ್ಟರ್ ನವೀನ್ ಬೆನಕಪ್ಪ ಮತ್ತು ಡಾಕ್ಟರ್ ಸಂಜಯ್ ಅವರು ಅಷ್ಟೇ ಪ್ರೊಫೆಸರ್ಸು ಎಲ್ಲ ಹಾಸ್ಪಿಟ್ಲ ಸಿಬ್ಬಂದಿಗಳು ಮಹಾಂತೇಶ್ ಡಾಕ್ಟರ್ RMO
ಎಲ್ಲರೂ ಸಹ ಬಂದು ಕೈ ಜೋಡಿಸಿ ಮಕ್ಕಳಿಗೆ ತಕ್ಷಣ ತಕ್ಕ ಸಮಯದಲ್ಲಿ ಟ್ರೀಟ್ಮೆಂಟ್ ಕೊಡಲಾಗಿದೆ. ಅದರಿಂದ ಮಕ್ಕಳೆಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿ ವಾಪಸ್ ಅವರ ಸ್ಥಳಕ್ಕೆ ಹೋಗಿದ್ದಾರೆ. ಈಗ ಉಳಿದ 5 ಜನ ಮಕ್ಕಳು ಯಾವಾಗ ಡಿಸ್ಚಾರ್ಜ್ ಆಗ್ಬೋದು? ಉಳಿದ 5 ಜನ ಮಕ್ಕಳಿಗೆ ಸಣ್ಣ ತೊಂದರೆ ಇದೆ ಈಗ, ಅದು ಹೊಟ್ಟೆ ನೋವು, ವಾಮಿಟಿಂಗ್, ಅದು ಈಗ ತಕ್ಷಣ ಚಿಕಿತ್ಸೆ ನಡೀತಾ ಇದೆ. ಪ್ರಾಬಬಲಿ ಈಗ ಸಂಜೆ ಒಳಗೆ ಅಥವಾ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡಲಾಗುತ್ತೆ. ಸರ್, ಈಗ ಮೇಲ್ನೋಟಕ್ಕೆ ನೀವು ಗಮನಿಸಿದ ಹಾಗೆ ಫುಡ್ ಪಾಯ್ಸನ್ ಅಂತ ಹೇಳ್ತಾ ಇದ್ರು ಸಹ, ಏನು ಅಂಶ ಕಾರಣ ಇರ್ಬೋದು ಮಕ್ಕಳು ಈ ಥರ ಅಸ್ವಸ್ಥ ಆಗಲಿಕ್ಕೆ? ಅದು ಅಸ್ವಸ್ಥ ಆಗಲಿಕ್ಕೆ ಫುಡ್ ಪಾಯ್ಸನಿಂಗ್ ಅಂತ ಹೇಳಿದ ಕೂಡಲೇ ಆ ಭಯದಲ್ಲೇ ಮಕ್ಕಳಿಗೆ ಸ್ವಲ್ಪ ತೊಂದರೆ ಹೆಚ್ಚಾಗಿದೆ. ಯಾರೂ ಸಹ ಈಗ ಪಾಯ್ಸನ್ ಅಂದ ಕೂಡಲೇ, ಅದು ವಿಷ ಅಂದ ಕೂಡಲೇ ಮಕ್ಕಳಿಗೆ ಅವ್ರಿಗೆ ಗಾಬರಿ ಆಗೋ ಚಾನ್ಸಸ್. ಎಳೆ ಮಕ್ಕಳು 10-15 ವರ್ಷ ಮಕ್ಕಳು ಬೆಳೆಯೋ ವಯಸ್ಸು, ಆ ಮಕ್ಕಳಿಗೆ ಆ ಸುದ್ದಿ ಕೇಳಿದ ಕೂಡಲೇ ಇನ್ನೂ ಗಾಬರಿ ಆಗಿ ಇನ್ನೂ ತೊಂದರೆ ಹೆಚ್ಚಾಗೋ ಚಾನ್ಸಸ್ ಇತ್ತು ಅವರಿಗೆ. ಈಗ ಊಟಕ್ಕೆ ಬಳಸಿರ್ತಕ್ಕಂಥ ಹಳೆ ಅಕ್ಕಿ ಮತ್ತು ಕಳಪೆ ಬೇಳೆ ಮತ್ತು ಸಾಂಬಾರ್ ಪದಾರ್ಥಗಳನ್ನು ಬಳಸಿರೋದೇ ಈ ದುರಂತ ಕಾರಣ ಅಂತ ಹೇಳಲಾಗ್ತಾ ಇದೆ. ಹೌದಾ? ಇರಬಹುದಾ? ಅದು ಹೇಳಲಿಕ್ಕೆ ಈಗ ನಮ್ಮ ಕೈಯಲ್ಲಿ ಆಗಲಿಕ್ಕಿಲ್ಲ. ಯಾಕಂದರೆ ಅದನ್ನು ಪರೀಕ್ಷೆ ಮಾಡಬೇಕಾಗುತ್ತೆ. ಈಗ ಮಕ್ಕಳು ತಿಂದಿರೋ ಊಟನ ನಾವು ಗ್ಯಾಸ್ಟ್ರಿಕ್ ಲವಾಜ್ ಅಂತ ವಾಮಿಟಿಂಗ್ನ ಅದನ್ನು ಫೊರೆನ್ಸಿಗೆ ಎಕ್ಸ್ಪರ್ಟಿಗೆ ಕಳಿಸಿದ್ದೀವಿ. ಅವರು ಅದನ್ನು ಪರೀಕ್ಷೆ ಮಾಡಿ ಏನಂತ ಕರೆಕ್ಟಾಗಿ ಅವರು ಮಾಹಿತಿ ನೀಡ್ತಾರೆ. ನಿಮ್ಮ ಗಮನಕ್ಕೆ ಬಂದಾಗೆ ಏನು ಅಂಶ ಈ ಥರ ವಾಮಿಟಿಂಗ್ ಸೆನ್ಸಸ್ಗೆ ಅಥವಾ ಲೂಸ್ ಮೋಷನ್ಸ್ಗೆ ಅಥವಾ ಭಯಕ್ಕೆ ಕಾರಣ ಇರ್ಬೋದು ಸರ್? ಕಾರಣ ಏನಪ್ಪ ಅಂದರೆ ಈಗ ಒಂದು ಮಗು ಅವನು ಊಟದಲ್ಲಿ ಹಲ್ಲಿಯನ್ನು ಕಂಡಿದ್ದಾನೆ. ಸೊ ಆ ಹಲ್ಲಿ ಕಂಡಿದ ಕೂಡಲೇ ಅವನಿಗೆ ವಾಮಿಟಿಂಗ್ ಶುರು ಆಗಿದೆ, ಅಥವಾ ಆ ಹಲ್ಲಿಂದಾನೇ ಆಗಿರ್ಬೋದು, ಅಲ್ಲಿ ಬಿದ್ದು ಆಗಿರ್ಬೋದು. ಬೇರೆ ಮಕ್ಕಳು ಅದನ್ನು ನೋಡಿ ಭಯ ಬಿದ್ದು ವಾಮಿಟಿಂಗ್ ಮಾಡಿದ್ದಾರೆ. ಸೊ ಅದರಿಂದ ಅಂದ್ರೆ ಫುಡ್ಡಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಹಲ್ಲಿ ಮತ್ತು ಅದರ ಭಯ ಈ ಮಟ್ಟ ಕಾರಣ ಇರ್ಬೋದು ಅಂತಕ್ಕಂಥ ಅಭಿಪ್ರಾಯ ಮೇಲ್ನೋಟಕ್ಕೆ ಡಾಕ್ಟರ್ ವ್ಯಕ್ತಪಡಿಸ್ತಾ ಇರತಕ್ಕಂಥ ಗುರುಪ್ರಸಾದ್. ಆದಷ್ಟು ಬೇಗ ಉಳಿದ 5 ಜನ ಮಕ್ಕಳು ಗುಣಮುಖರಾಗಿ ಕೂಡಲೇ ಬಾಲ್ಯ ಮಂದಿರವನ್ನು ಸೇರ್ಕೊಳ್ಳಿ ಅನ್ನೋದು ಸಹ ನಮ್ಮ ಆಶಯನೂ ಸಹ. ಎಸ್, ಖಂಡಿತ. ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ.